ಶ್ರಮವಹಿಸಿದ್ರೆ ಯಶಸ್ಸು ಅನ್ನೋದು ಖಂಡಿತ ಸಿಕ್ಕೇ ಸಿಗತ್ತೆ ಆದರೆ ಅದೇ ಯಶಸ್ಸನ್ನು ತಲೆ ಮೇಲೆ ಇಟ್ಕೊಂಡ್ರೆ ಅದೇ ಅಹಂಕಾರದಲ್ಲಿ ತಮ್ಮನ್ನು ತಾವು ಮುನ್ನಡೆಸಲು ಮುಂದಾದರೆ ನಾವು ಜೀವನದಲ್ಲಿ ಏನೆಲ್ಲ ಕಳೆದುಕೊಳ್ಬೇಕಾಗುತ್ತೆ ಅನ್ನೋದನ್ನ ಇವತ್ತು ನಿಮಗೆ ಒಂದು ಉದಾಹರಣೆ ಮೂಲಕ ತಿಳಿಸ್ತೀನಿ ಬೇಬಿ ಶಾಮಿಲಿ ಈ ಒಂದು ಹೆಸರು ತಾನೇ ಗೊತ್ತಿಲ್ಲ ಹೇಳಿ ಬೇಬಿ ಶಾಮಿಲ್ ಅಂದ ತಕ್ಷಣ ನಮಗೆ ಆ ಪುಟ್ಟ ಮುಖ ನೆನಪಿಗೆ ಬರುತ್ತೆ ಅಲ್ಲದೆ ಆಕೆಯ ನಟನೆಯು ಕೂಡ ತುಂಬ ಮುದ್ದಾಗಿ ಇತ್ತು ಬೇಬಿ ಶಾಮಿಲಿ ಕೇವಲ ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತ ಅಲ್ಲ ಹಲವು ಭಾಷೆಗಳಲ್ಲಿ ಕೂಡ ಇವರು ನಟಿಸಿದ್ದಾರೆ ಅಂತಹ ಮಂತ್ರಮುಗ್ಧ ನಟನೆಯನ್ನು ಇವರು ಮಾಡಿದರು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಜನರು ಬೇಬಿ ಶಾಮಿಲಿಯನ್ನು ತಮ್ಮ ಮನೆ ಮಗಳು ಅಂತ ಅಂದುಕೊಳ್ತಾ ಇದ್ದರು ಯಾಕಂದರೆ ಆ ಕಾಲದಲ್ಲಿ ಅಷ್ಟರ ಮಟ್ಟಿಗೆ ಅವರು ಅದ್ಭುತವಾದಂತಹ ನಟನೆಯನ್ನು ಮಾಡ್ತಾಯಿದ್ರು ನಟನೆಯ ವಿಚಾರದ ಜೊತೆಗೆ ಮತ್ತೊಂದು ವಿಚಾರದಲ್ಲೂ ಅವರು ಪ್ರಸಿದ್ಧಿಯಾಗಿದ್ದರು ಅದೇನೆಂದರೆ ಆ ಕಾಲದಲ್ಲಿ ಅತಿ ಹೆಚ್ಚು ಟ್ಯಾಕ್ಸನ್ನು ಕಟ್ತಾ ಇದ್ದಂತಹ ನಟಿ ಅಂದರೆ ಅದು ಬೇಬಿ ಶ್ಯಾಮಿಲಿ ಅಂತಲೇ ಹೇಳಬಹುದು ಆದ್ದರಿಂದಲೇ ನೀವು ತಿಳ್ಕೋಬಹುದು ಆಕೆ ನಟನೆಗೆ ಆ ಕಾಲದಲ್ಲಿ ಎಷ್ಟು ಸಂಭಾವನೆ ಪಡಿತಾ ಇದ್ದರು ಅಂತ ಆ ಕಾಲದಲ್ಲಿ ಚಿತ್ರಿಸಲಾಗ್ತಾ ಇದ್ದ ಎಲ್ಲ ಚಿತ್ರಗಳಲ್ಲೂ ಕೂಡ ಬೇಬಿ ಶ್ಯಾಮಿಲಿ ಅವರು ಪ್ರಮುಖ ಪಾತ್ರವನ್ನು ಮಾಡಿಸ್ತಾ ಇದ್ದರು ಅಷ್ಟರ ಮಟ್ಟಿಗೆ ಇವರು ಪ್ರೇಕ್ಷಕ ವರ್ಗವನ್ನು ಹೊಂದಿದ್ರು ಬೇಬಿ ಶ್ಯಾಮಿಲಿ ನಟಿಸಿದಂತಹ ಎಲ್ಲ ಸಿನಿಮಾ ಯಶಸ್ವಿ ಆಗೋದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇರಲಿಲ್ಲ ಇಷ್ಟೆಲ್ಲ ಯಶಸ್ವಿ ಕೀರ್ತಿ ಗಳಿಸಿದ ಬೇಬಿ ಶ್ಯಾಮಿಲಿ ಯಾಕೆ ಹೀರೋಯಿನ್ ಆಗಿ ಇವರು ಯಶಸ್ವಿ ಗಳಿಸಲಿಲ್ಲ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಅಭಿಮಾನಿಗಳಲ್ಲಿ ಮೂಡಿರುತ್ತೆ ಅದಕ್ಕಿಂತ ಮುಂಚೆ ಬೇಬಿ ಶ್ಯಾಮಿಲಿ ಅವರ ಜೀವನದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿದುಕೋಬೇಕಾಗತ್ತೆ ಬೇಬಿ ಶ್ಯಾಮಿಲಿ ಅವರ ತಂದೆ ಬಾಬು ಅವರು ಮೂಲತಃ ಕೇರಳದವರು ಆದರೆ ಇವರ ತಂದೆಗೆ ನಟರಾಗಬೇಕು ಅನ್ನೋ ಆಸೆ ಇರುತ್ತೆ ಆದ ಕಾರಣ ಕೇರಳದಿಂದ ತಮಿಳುನಾಡಿಗೆ ಬಂದು ನೆಲೆಸ್ತಾರೆ ಆಗ ಅವರು ಸಾಕಷ್ಟು ಪ್ರಯತ್ನ ಪಡ್ತಾರೆ ಸಿನಿಮಾ ರಂಗದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ಬೇಕು ಅಂತ ಆದರೆ ಅವರ ಯಾವ ಪ್ರಯತ್ನಗಳು ಕೂಡ ಫಲವನ್ನು ನೀಡೋದಿಲ್ಲ ಆದ ಕಾರಣ ತಮ್ಮ ಮಗಳ ಮೂಲಕ ಈ ಆಸೆ ಈಡೀರಿಸಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ತಮ್ಮ ಮಗಳನ್ನು ಸಿನಿಮಾ ರಂಗಕ್ಕೆ ಕರ್ತರ್ತಾರೆ ಬೇಬಿ ಶ್ಯಾಮಿಲಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ತಮಿಳುನಾಡಿನಲ್ಲಿ ಜನಿಸ್ತಾರೆ ತಂದೆಗೆ ನಟನಾಗುವ ಅವಕಾಶ ದೊರೆಯದ ಕಾರಣ ತಮ್ಮ ಮಗಳಿಗೆ ಎರಡು ವಯಸ್ಸು ಇರುವಾಗಲೇ ನಟನೆ ತರಬೇತಿಯನ್ನು ಅವರ ತಂದೆ ನೀಡ್ತಾರೆ ಕೇವಲ ಎರಡೇ ವರ್ಷಕ್ಕೆ ತಮಿಳು ಚಿತ್ರಗಳಲ್ಲಿ ಬಾಲನಟಿಯಾಗಿ ನಟಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇವರು ಮೊದಲ ಬಾರಿಗೆ ಸಿನಿಮಾದಲ್ಲಿ ನಟಿಸಿದರು ಮೊದಲ ಬಾರಿಗೆ ನಟಿಸಿದ ಸಿನಿಮಾದಲ್ಲಿ ಅತಿ ಹೆಚ್ಚು ಹೆಸರು ಖ್ಯಾತಿಯನ್ನು ಗಳಿಸ್ತಾರೆ ಈ ಸಿನಿಮಾದಿಂದ ಇವರಿಗೆ ಹಲವಾರು ಅವಕಾಶಗಳು ಬರತೊಡಗುತ್ತೆ ನಂತರ ಇವರಿಗೆ ತೆಲುಗು ಸಿನಿಮಾದಲ್ಲಿ ಅವಕಾಶ ದೊರೆಯುತ್ತೆ ಆದರೆ ಇವರು ಪೂರ್ಣ ಪ್ರಮಾಣದಲ್ಲಿ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳುವಂತಹ ಬಂದಂತಹ ಸಿನಿಮಾ ಅಂದರೆ ಅದು ಅಂಜಲಿ ಇಲ್ಲಿಂದ ಇವರ ಸಿನಿ ಜೀವನ ಆರಂಭವಾಗುತ್ತೆ ಬೇಬಿ ಶಾಮಿಲಿ ನಾಯಕಿಯಾಗಿ ತಮಿಳು ನಟ ಸಿದ್ಧಾರ್ಥ್ ಅವರ ಜೊತೆ ಕೂಡ ಒಂದು ಸಿನಿಮಾದಲ್ಲಿ ನಟಿಸ್ತಾರೆ ಆದರೆ ಕೆಲವು ನಿರ್ದೇಶಕರು ಹಾಗೂ ನಟರು ಹೇಳುವ ಪ್ರಕಾರ ನಟಿ ಬೇಬಿ ಶ್ಯಾಮಿಲಿ ಅವರಿಗೆ ವಿಪರೀತ ಅಹಂಕಾರ ಇರುವ ಕಾರಣ ಇವರಿಗೆ ಅವಕಾಶಗಳು ಸಿಗ್ತಿಲ್ಲ ಇದಕ್ಕೆ ಸಿದ್ಧಾರ್ಥ್ ಜೊತೆ ನಟಿಸಿದ ಮೊದಲ ಸಿನಿಮಾದಲ್ಲಿ ನಟ ಸಿದ್ಧಾರ್ಥ್ ಹಾಗೂ ಆ ಸಿನಿಮಾ ನಿರ್ದೇಶಕರ ಜೊತೆ ನಟಿ ಬೇಬಿ ಶ್ಯಾಮಿಲಿ ಅವರು ಕಿರಿಕ್ ಮಾಡಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ ಇದೇ ಕಾರಣಕ್ಕೆ ಬೇಬಿ ಶ್ಯಾಮಿಲಿ ಅವರಿಗೆ ಸಿನಿಮಾಗಳಲ್ಲಿ ಅವಕಾಶ ಸಿಗ್ತಾಯಿಲ್ಲ ಅಂತ ಹೇಳಲಾಗ್ತಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ಮೀಡಿಯಾ ಏಟಿನ್ ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು